ಶೋಭಾಕ ಗೋ ಬ್ಯಾಕ್ ಅಂತ ಅವರು ಖುದ್ದು ಡಿಸ್ಟಿಕಲ್ಲೇ ಹೇಳಿದ್ದಾರೆ. ಇಲ್ಲಿಂದ ಜನ ಅವ್ರನ್ನ ಒಪ್ಪಕ್ಕೆ ರೆಡಿ ಇಲ್ಲ, ಅದಂತೂ ನೂರಕ್ಕೆ ನೂರು ಸತ್ಯ. 7 ಕೋಟಿ ಉದ್ಯೋಗ ಸಿಗ್ತೀವಿ ಅಂತ ಹೇಳಿದ್ರು, 15 ಲಕ್ಷ ಕೊಡ್ತೀನಂದ್ರು, ಕಪ್ಪು ಹಣ ಬರ್ತೀನಿ ಅಂತ ಹೇಳಿದ್ರು, ಯಾವುದು ಬಂದಿಲ್ಲ. ರೈತರು ಗಡಿ ಭಾಗದಲ್ಲಿ ಹೋಗಿ ನೋಡ್ರಿ ಯಾವ ಥರ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರಂತ. ಕಾಳಜಿನೇ ಇಲ್ಲದ ಸರ್ಕಾರ ಬಿ ಜೆ ಪಿ ಸರ್ಕಾರ, ಅದಕ್ಕೆ ಯಾಕೆ ಓಟ್ ಕೊಡ್ಬೇಕು ನಾವು? ನಿಮ್ಮ ಓಟು ಯಾರಿಗೆ, ರಾಹುಲ್ ಗಾಂಧಿ ಅವ್ರ ಮೋದಿ? ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ ಯಾಕೆ ಕೊಡಬಾರ್ದು ರಾಹುಲ್ ಗಾಂಧಿಗೆ? ಯಾಕೆ ಸರ್ ನೀವು ವಿಶ್ಲೇಷಣೆ ಮಾಡ್ಕೊಳ್ಳೋದಾದ್ರೆ ಯಾಕೆ ಕೊಡಬಾರ್ದು? ಒಬ್ಬ ಮನುಷ್ಯ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡ್ಕೊಂಡು ಹೋಗಿ ಈ ದೇಶವನ್ನು ಯಾವ ಥರ ಕೋಮುವಾದ ಸೃಷ್ಟಿ ಮಾಡಿದ್ದಾರೆ ಈ ಬಿ ಜೆ ಪಿಯವರು. ಯುವಕರನ್ನ ಸುಳ್ಳು ಹೇಳಿ ಏಮಾಡಿಸಿ ಓಟ್ಗಳು 10 ವರ್ಷ ಆಡಳಿತ ಮಾಡೋರು, ಯಾವುದಾದ್ರೂ ಒಂದು ಅವ್ರು ಹೇಳಿರೋದು ಮಾಡಿರೋದು ತೋರಿಸಿ. 7 ಕೋಟಿ ಉದ್ಯೋಗ ಸಿಗ್ತೀವಿ ಅಂತ ಹೇಳಿದ್ರು, 15 ಲಕ್ಷ ಕೊಡ್ತೀನಂದ್ರು, ಕಪ್ಪು ಹಣ ಬರ್ತೀನಿ ಅಂತ ಹೇಳಿದ್ರು, ಯಾವುದು ಬಂದಿಲ್ಲ. ರೈತರು ಗಡಿ ಭಾಗದಲ್ಲಿ ಹೋಗಿ ನೋಡ್ರಿ ಯಾವ ಥರ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರಂತ. ಕಾಳಜಿನೇ ಇಲ್ಲದ ಸರ್ಕಾರ ಬಿ ಜೆ ಪಿ ಸರ್ಕಾರ, ಅದಕ್ಕೆ ಯಾಕೆ ಓಟ್ ಕೊಡ್ಬೇಕು ನಾವು? ಬಟ್ 10 ವರ್ಷದ ಕಾಲ ನಡೆಸಿರುವಂಥ ಅಂದರೆ ಆಡಳಿತ ನಡೆಸಿರುವಂಥ ಮೋದಿನ ಸುಪ್ರೀಂ ಅಂತಿದ್ದಾರೆ ಸರ್, ದೇಶದ ಜನ ಎಲ್ಲ ಒಪ್ಕೊಂಡಿದ್ದಾರೆ, ಅವರೇ ಸೂಪರ್ ಸುಪ್ರೀಂ ಅಂತ. ಜೋ ದಿಕ್ತಾ ಬಿಕ್ತಾ ಅಂತಾರಲ್ಲ ಆ ಥರ ಸುಳ್ಳು ಹೇಳಿ ಪ್ರೊಜೆಕ್ಟ್ ಮಾಡಿ ಮೀಡಿಯಾನ ಪರ್ಚೇಸ್ ಮಾಡಿ ಜನರನ್ನ ಏಮಾಡಿಸಿ ಪ್ರೊಜೆಕ್ಟ್ ಮಾಡಿರೋ ಸರ್ಕಾರ ಇದು. ಯಾವುದಾದ್ರೂ ಅವರು ಜನಕ್ಕೆ ಒಳ್ಳೇದಾಗಿ ಮಾಡಿದಾರ ಅಂತ ಒಂದು ಹೇಳಿ ಮಾತೆತ್ತಿದ್ದಾರೆ. ರಾಮ ಮಂದಿರ, ಹೋಮವಾದ, ಹಿಜಾಬ್ ಅವು ಇವು ಇದೇ, ಇದು ಬಿಟ್ಟರೆ ಡೆವಲಪ್ಮೆಂಟ್ ಬಗ್ಗೆ ಒಂದೂ ಮಾಡಿಲ್ಲ. ಬಟ್ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಕೂಡ ಸಾಥ್ ಕೊಡ್ತಿದೆ. ಜೆ ಡಿ ಎಸ್ ಪಕ್ಷ ಯಾವ ಲೆಕ್ಕಕ್ಕೆ ಇಟ್ಕೊಳ್ಳೋದು ಮೇಡಮ್ ಹೇಳಿ? ಒಂದು 3 ವರ್ಷಕ್ಕೆ ಮುಂಚೆ ಕುಮಾರಸ್ವಾಮಿ ನಿಮ್ಮ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು ನೋಡಿ, ಯಾವ ಥರ ಕೊಟ್ಟಿದ್ದಾರೆ. ಮೋದಿಗೆ ಯಾರಾದರೂ ಓಟ್ ಹಾಕಿದ್ರೆ ಈ ದೇಶನ ಮಾರ್ಬಿಡ್ತಾರಂತ ಖುದ್ದು ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಇವತ್ತು ಅದೇ ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಮಂಡ್ಯಾಗೆ ಹೋಗಿ ಎಲೆಕ್ಷನ್ ನಿಂತಿದ್ದಾರೆ, ಅವರು ಸೋಲ್ತಾರೆ. ಇನ್ನು ಉತ್ತರ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಸರ್, ಇನ್ನು ರಾಜೀವ್ ಗೌಡ ಪೈಪೋಟಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ಹೆಂಗೆ ತೀವ್ರ ಪೈಪೋಟಿ? ಶೋಭಾಕ ಗೋ ಬ್ಯಾಕ್ ಅಂತ ಅವರು ಖುದ್ದು ಡಿಸ್ಟಿಕಲ್ಲೇ ಹೇಳಿದ್ದಾರೆ. ಇಲ್ಲಿಂದ ಜನ ಅವ್ರನ್ನ ಒಪ್ಪಕ್ಕೆ ರೆಡಿ ಇಲ್ಲ, ಅದಂತೂ ನೂರಕ್ಕೆ ನೂರು ಸತ್ಯ. ರಾಜೀವ್ ಗೌಡ ಗೆದ್ದೇ ಗೆಲ್ತಾರೆ, ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಈ ಗ್ಯಾರಂಟಿ ಅಸ್ತ್ರ ಎಲ್ಲಾದರೂ ವರ್ಕೌಟ್ ಆಗ್ತಿದೆಯಾ ಅಂತ? ಮೇಡಮ್ ಗ್ಯಾರಂಟಿ ಅಸ್ತ್ರ ಅಲ್ಲ, ನಾವು ಹೇಳಿದ್ದು ಮಾಡಿದ್ದೀವಿ ಅಂತ ಜನರಿಗೆ ಹೇಳ್ತಿದ್ದೀವಿ, ಅದು ಹೇಳೋದು ತಪ್ಪ. ಇವರು ಏನು ಮಾಡ್ದಂಗೆ ಹೇಳ್ತಿದಾರಲ್ಲ, ಸುಳ್ಳು ಎಬ್ಬಿಸ್ತಾರಲ್ಲ, ನಾವು ಮಾಡಿರೋದು ನಿಜ ಹೋಗಿ ಜನರ ಹತ್ರ ಹೇಳ್ತಿದ್ದೀವಿ. ಅದೇ ಬಿ ಜೆ ಪಿಗೂ ಖಜಾನೆ ಎಲ್ಲ ಖಾಲಿ ಮಾಡಿದ್ದಾರೆ ಅಂತೇಳಿ ಬಿ ಜೆ ಪಿ ಅವರ ಆರೋಪ. ಖಜಾನೆ ಖಾಲಿ ಮಾಡಿ ಇರೋ ನಮ್ಮ ಖಜಾನೆಯಲ್ಲಿ ಇರೋ ನಮ್ಮ ದುಡ್ಡು ಟ್ಯಾಕ್ಸ್ ದುಡ್ಡು ಕೊಡೋಕೆ ಹೇಳಿ ಖಜಾನೆ ಖಾಲಿ ಆಗಿದ್ದಾರೆ, ಎಲ್ಲ ತೊಗೊಂಡು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ, ಎನ್ ಎಸ್ ಯು ಅಕೌಂಟ್ ಫ್ರೀಸ್ ಮಾಡಿದ್ದಾರೆ, ಯೂತ್ ಕಾಂಗ್ರೆಸ್ ಅಕೌಂಟ್ ಎಲ್ಲ ಪ್ರತಿಯೊಂದು ಫ್ರೀಸ್ ಮಾಡಿದ್ದಾರೆ. ಯಾಕೆ ಭಯ ಅಂತ ಅವ್ರಿಗೆ, ಸೋಲ್ತಾರ ಅಂತ ಭಯ ಇದೆ. ಜೊತೆಯಲ್ಲಿ ಕುಮಾರಸ್ವಾಮಿ ಒಂದು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ರು ಸರ್, ಆ ಒಂದು ಹೇಳಿಕೆ ಏನಾದರೂ ನಿಮಗೆ ಗೊತ್ತಿದ್ಯಾ ಅದ್ರ ಬಗ್ಗೆ ಖಂಡಿಸೋದಾದ್ರೆ? ಇಲ್ಲ ಮೇಡಮ್. ಸಮರ್ಥಿಸ್ಕೊಳ್ತೀರಾ ನಮಗೆ ಅದ್ರ ಬಗ್ಗೆ ಯಾವುದು? ಅವರು ಗ್ಯಾರಂಟಿ ಓಕೆ, ಈ ಒಂದು ಸ್ತ್ರೀ ಶಕ್ತಿ ಏನಿದೆ, ಈ ಫ್ರೀ ಬಸ್ ಇದೆಯಲ್ಲ, ಸೊ ಆ ಫ್ರೀ ಬಸ್ಸಿಗೆ ಹೆಣ್ಮಕ್ಳು ಕೊಟ್ಟರಿಂದ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳು. ಮೇಡಮ್ ಬರೀ ಇದೇ ರಾಜ್ಯದಲ್ಲಿ ಹೆಣ್ಮಕ್ಳು ತಪ್ಪಿಸಿದಾರ? ಎಲ್ಲ ಕಡೆ ಈಗ ತಮಿಳ್ನಾಡಲ್ಲೂ ಕೊಟ್ಟರು, ಅವಾಗ ಖಂಡಿಸಿಲ್ಲ, ಇವರು ಒಪ್ಕೊಂಡ್ರು. ನಮ್ಮ ಜೊತೆಗೆ ಅವಾಗ ಇವರು ಅಲೈನ್ಸ್ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ನಡೆದು ಅವಾಗ ಏನು ಹೇಳಿಲ್ಲ. ಈಗ ಬಿ ಜೆ ಪಿ ಸರ್ಕಾರ ಜೊತೆ ಸೇರಿಕೊಂಡು ಅವ್ರ ಜೊತೆಗೂ ಸುಳ್ಳಿನ ಶಾಲ್ ಹಾಕ್ಕೊಂಡು ಅವ್ರು ಸುಳ್ಳು ಹೇಳ್ತಿದ್ದಾರೆ. ಮೇಡಮ್ ನಾನು ಅಷ್ಟು ಲೀಡ್ ಅಂತ ಹೇಳಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. 100% ರಾಜೀವ್ ಗೆದ್ದ, ಇಲ್ಲಿಂದ ಗೆಲ್ತಾರೆ. ಇಲ್ಲಿ 12 ಸೀಟ್ 100% ಕಾಂಗ್ರೆಸ್ ಪಕ್ಷ ಬರುತ್ತೆ.